ಸರ್ಕಾರಿ ಅಂಬೇಡ್ಕರ್ ಮಹಿಳಾ ವಿದ್ಯಾರ್ಥಿ ನಿಲಯದಲ್ಲಿ ಆಹಾರ ಅಸಮರ್ಪಕ ಬಳಕೆ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಸಮಾಜ ಕಲ್ಯಾಣ ಅಧಿಕಾರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಸರ್ಕಾರಿ ಅಂಬೇಡ್ಕರ್ ಮಹಿಳಾ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳು ತೀರಾ ಕಡಿಮೆ ಇರೋದ್ರಿಂದ ಆಹಾರ ಸಮರ್ಪಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸಮಾಜ ಕಲ್ಯಾಣ ಅಧಿಕಾರಿಯ ಮುಂದೆ ತಮ್ಮ ಅಳಲನ್ನು ವಿದ್ಯಾರ್ಥಿಗಳು ತೋಡಿಕೊಂಡಿದ್ದಾರೆ ಹಾಗೂ ಮನವಿ ಪತ್ರಗಳನ್ನು ನೀಡಿದ್ದಾರೆ. ನನ್ನ ಮಹಿಳಾ ಕಾಲೇಜಿಂದ ಬಂದಿದ್ದೀನಿ, ಅಂಬೇಡ್ಕರ್ ಹಾಸ್ಟೆಲಲ್ಲಿ ಇದ್ದೀನಿ. ನಮ್ಮ ವಾರ್ಡನ್ ಹೆಸರು ಮಂಜುಳಾ ಮೇಡಮ್ ಅಂತೇಳಿ. ನಮಗೆ ಊಟದ ವ್ಯವಸ್ಥೆ ಚೆನ್ನಾಗಿರಲ್ಲ, ಮತ್ತೆ ಮಲಗಕ್ಕೆ ಜಾಗ ಇರಲ್ಲ, ಕೆಳಗಡೆ ಬೆರ್ಶೀಟ್ಸ್ ಎಲ್ಲ ಇರಲ್ಲ, ಓದ್ಕೊಳ್ಳೋಕ್ಕೆ ಆಗಲ್ಲ, ಕರೆಂಟ್ ಇರಲ್ಲ, ನೀರಿನ ವ್ಯವಸ್ಥೆ ಮಾಡಲ್ಲ, ಚೆನ್ನಾಗಿ ಊಟ ಫುಡ್ ಮೆನು ಚಾರ್ಟ್ ಪ್ರಕ್ರಿಯೆಗೆ ಫುಡ್ ಪಾಯ್ಸನ್ ಆಗಿದೆ ಸರ್. ರಕ್ಷಿತಾ ಅಂತೇಳಿ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಸರ್. ಬೆಳಗ್ಗೆಯಿಂದ ಗ್ಲೂಕೋಸ್ ಹತ್ಕೊಂತ ಇದ್ದಾಳಂತೆ ಅವ್ರಿಗೆ, ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಎಕ್ಸಾಮ್ ಯಾವ ತರ ಎಕ್ಸಾಮ್ ಫೇಸ್ ಮಾಡೋದು. ACF ಎಂಬ ಒಂದು ಸಂಘದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ಮಾಡಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಸರ್, ನನ್ನ ಹೆಸರು ಶಂಕರ್ ವಿಆರ್ ಅಂತ, ACF ಕರ್ನಾಟಕದ ಯುವ ಘಟಕದ ಜಿಲ್ಲಾಧ್ಯಕ್ಷರು. ಈ 2 ತಿಂಗಳ ಹಿಂದೆ ಈ ಹಾಸ್ಟೆಲ್ ವಿದ್ಯಾರ್ಥಿಗಳು ನಮ್ಮ ಬಳಿ ದೂರು ಕೊಟ್ಟಿದ್ರು. ಈ ನಮ್ಮ ಹಾಸ್ಟೆಲ್ನಲ್ಲಿ ಗುಣಮಟ್ಟದ ಸೌಲಭ್ಯಗಳು ಯಾವುದಿಲ್ಲ, ಲಂಚ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಅಂತ. ಅದಕ್ಕೆ ನಾವು ಅವ್ರ ಹಾಸ್ಟೆಲ್ ವಾರ್ಡನ್ ಬಳಿ ಒಂದ್ಸರಿ ಮನವಿ ಕೊಟ್ಟಿದ್ವಿ. ಮತ್ತೆ ಒಂದು ವಾರ ಆದ್ಮೇಲೆ ಆ ತಾಲೂಕು ಸಮಾಜ ಅಧಿಕಾರಿಗಳು, ಒಳಪಟ್ಟ ತಾಲೂಕು ಸಮಾಜ ಅಧಿಕಾರಿಗಳೇನಿದ್ದಾರೆ ಅವ್ರು ಕೂಡ ನಾವು ಮನವಿ ಕೊಟ್ಟಿದ್ವಿ. ಅವರು 3 ದಿನ ಒಳಗಡೆ ನಾವು ಕೂಡಲೇ ಆ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತೀವಿ ಅಂತ ನಮಗೆ ವಚನ ಕೂಡ ಕೊಟ್ಟಿದ್ರು ಅವರು. ಈಗ ನಮ್ಮ ಶಾಲೆ ಮಕ್ಕಳು ಹಾಸ್ಟೆಲ್ ಮಕ್ಕಳು ಬಂದು ಹಿಡಿದಾರೆ, ಇದೆಲ್ಲ ಪೂರ್ತಿ ಖಂಡನೀಯ. ಸರ್ಕಾರ ಒಂದು ಮಗುಗೆ 1,100 ರೂಪಾಯಿ ಮಗುಗೆ ಒಂದು ತಿಂಗಳಿಗೆ ಕೊಡ್ತಾರೆ, ಇದು ಮಾಡೋದೆಲ್ಲ ತಪ್ಪು. ನಾವು ಈಗಾಗಲೇ ಅವ್ರಿಗೆ ಜಿಲ್ಲಾ ಮಟ್ಟದ ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗೆ ಹೇಳಿದ್ವಿ, ನೋಡಿಸ್ಕೊಡಿ ಅಂತ ಹೇಳಿದ್ದೀನಿ, ನೋಡಿಸ್ಕೊಡಕ್ಕೆ ಹೇಳ್ತೀನಿ. ಇವ್ರು ಏನೇನು ಹೇಳ್ತಾರೆ, ಮೆನು ಒಂದು ದಿನಕ್ಕೆ ಎಂತ ಊಟ ಮಾಡಬೇಕು ಅಂತಿದೆ, ವಾರದಲ್ಲಿ ಮೊಟ್ಟೆ ಕೊಡಬೇಕು ಅಂತಿದೆ, ಬಾಳೆನ್ ಕೊಡಬೇಕು ಅಂತಿದೆ, ಸ್ವೀಟ್ ಕೊಡಬೇಕು ಅಂತಿದೆ, ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂತಿದೆ, ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಲೈಟ್ ಕೂಡ ಇಲ್ಲ ಅಂತಂದ್ರೆ ಇವೆಲ್ಲ ಪೂರ್ತಿ ನಾನು ಕೂಡ ಖುದ್ದಾಗ ವಿಸಿಟ್ ಮಾಡ್ತೀನಿ, ನನ್ನ ಸಿಇಒ ಸರ್ ಗಮನಕ್ಕೆ ತರ್ತೀನಿ, ಅವ್ರು ಕೂಡ ವಿಸಿಟ್ ಮಾಡ್ತಾರೆ. ಇವೆಲ್ಲ ಪೂರ್ತಿ ಇವೆಲ್ಲ ಫೆಸಿಲಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ಳೋಕ್ಕೆ ನಾವು ಡೈರೆಕ್ಷನ್ ಕೊಡ್ತೀವಿ. ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ವಾರ್ಡನ್ ಸರಿ ಇಲ್ಲ, ವಾರ್ಡನ್ ತೊಂದರೆ ಮಾಡ್ತಾ ಇದ್ದಾರೆ, ವಾರ್ಡನ್ಸ್ ಅವ್ರಿಗೆ ನೋಡಿಸ್ಕೊಡಿ, ಆಪ್ಷನ್ ಆಗ್ಲೇಬೇಕಾಗುತ್ತೆ, ನೋಡಿಸ್ಕೊಡಿ. ಇವತ್ತು ನೋಡಿಸ್ಕೊಡ್ತಾರೆ, ನೋಡಿಸ್ಬಿಟ್ಟು ಅದನ್ನ ಕ್ರಮ ತಗೊಳ್ತೀವಿ. ಆಗ್ಲೇ ಇಲ್ಲ ಅಂದ್ರೆ ಅವ್ರ ಮುಂದೆ ಏನ್ ಮಾಡಬೇಕು ಅಂತ ಸಿಸ್ಟಮ್ ಕ್ರಮ ತಗೊಳ್ತೀವಿ. ಮತ್ತೆ ನೀವು ವಿಸಿಟ್ ಮಾಡಿದ್ರೆ ಸರ್ ಎಲ್ಲ ಹಾಸ್ಟೆಲ್ 100% ವಿಸಿಟ್ ಮಾಡ್ತೀವಿ, ನಮ್ಮ ಹಾಸ್ಟೆಲ್ ನಮ್ಮ ಮಕ್ಕಳಲ್ಲೂ, ಅದಕ್ಕೆ ನಾವು 100% ವಿಸಿಟ್ ಮಾಡೇ ಮಾಡ್ತೀವಿ. ಅಬ್ರಾಪ್ಟ ವಿಸಿಟ್ ಮಾಡ್ತೀವಿ, ಯಾವತ್ತೇನು ಬಂದಾಗ ಅವತ್ತು ಬಂದಾಗ ಎಲ್ಲ ಕ್ಲೀನ್ ಮಾಡೋದಲ್ಲ, ಅಬ್ರಾಪ್ಟ ವಿಸಿಟ್ ಮಾಡ್ತೀವಿ. ಇಡೀ ನೀರು ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಏನು ಹೆಣ್ಮಕ್ಳದು ಮಂತ್ಲಿ ಸಂಬಂಧಪಟ್ಟಂಗೆ ಕಾರ್ಡ್ಸ್ ಕೊಡೋದಿರ್ಬೋದು, ಅವೆಲ್ಲ ಕೂಡ ವ್ಯವಸ್ಥೆ ಮಾಡ್ತೀವಿ.